ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗಲ್ಲಿ ನಾವು ಟೈಮ್ ಯಾವ ರೀತಿ ಸೇವ್ ಮಾಡಿಕೊಂಡು ಫಾಸ್ಟಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು, ಕಟಿಂಗ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ನಮಗೆ ಹಬ್ಬದ ಸೀಸನಲ್ಲಾಗಲಿ ಮದುವೆ ಸೀಸನಲ್ಲಾಗಲಿ ತುಂಬ ಜನ ತುಂಬ ಬ್ಲೌಸಸ್ ಅನ್ನೋದು ಕೊಡ್ತಾರೆ. ಒಂದೇ ಅಳತೆಯವರು ಒಂದು 10 ಬ್ಲೌಸು ಇಲ್ಲ 5 ಬ್ಲೌಸು, 2-3 ಬ್ಲೌಸು ಆ ಥರ ಕೊಡ್ತಾ ಇರ್ತಾರೆ. ಈ ಥರ ಕೊಟ್ಟಾಗ ನಾವು ಯಾವ ರೀತಿ ಟೈಮ್ ಸೇವ್ ಮಾಡಿಕೊಂಡು ಬ್ಲೌಸ್ ಕಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಹಬ್ಬದ ಸೀಸನಲ್ಲಾಗಲಿ ಮದುವೆ ಸೀಸನಲ್ಲಾಗಲಿ ನಾವು ಎಷ್ಟೇ ಟೈಮ್ ಸೇವ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡಿಕೊಂಡ್ರೂ ಸಹ ಕೆಲವೊಂದ್ಸಲ ನಮಗೆ ಟೈಮ್ ಅನ್ನೋದೇ ಸಾಕಾಗೋದಿಲ್ಲ ಫ್ರೆಂಡ್ಸ್. ಈ ರೀತಿ ಇದ್ದಾಗ ನಾನು ಹೇಳೋ ಟಿಪ್ಸನ್ನು ನೀವು ಫಾಲೋ ಮಾಡಿಕೊಂಡು ಬ್ಲೌಸ್ ಕಟ್ ಮಾಡ್ಕೊಳ್ಳಿ. ತುಂಬಾ ಫಾಸ್ಟಾಗಿ ನೀವು ಬ್ಲೌಸ್ ಕಟ್ ಮಾಡ್ಕೊಳ್ಬೋದು, ಹಾಗೆಯೇ ಸ್ಟಿಚ್ಚು ಸಹ ಮಾಡ್ಕೊಳ್ಬೋದು. ಈ ಥರ ನನಗೆ ಡಿಮ್ಯಾಂಡ್ ಜಾಸ್ತಿ ಇದ್ದು ಬಟ್ಟೆ ಜಾಸ್ತಿ ಇದ್ದಾಗ ನಾನು ಯಾವ ಟಿಪ್ಪನ್ನು ಫಾಲೋ ಮಾಡಿ ಬ್ಲೌಸಸ್ಸನ್ನು ಕಟ್ ಮಾಡ್ಕೊಳ್ತೀನಿ ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಕಸ್ಟಮರು ನನಗೆ ಪ್ಲೈನ್ ಬ್ಲೌಸೇ 12 ಬ್ಲೌಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸ್ಟಿಚ್ ಮಾಡೋಕ್ಕೆ, ಹಾಗೆಯೇ ಲೈನಿಂಗ್ ಬ್ಲೌಸು 4 ಕೊಟ್ಟಿದ್ದಾರೆ. ಟೋಟಲ್ಲಾಗಿ ಈ ಕಸ್ಟಮರು ನನಗೆ 16 ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಈ 16 ಬ್ಲೌಸು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ನಾವು ತುಂಬಾ ಟೈಮ್ ಅನ್ನೋದು ಹಿಡಿಯುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಮಗೆ 4 ಬ್ಲೌಸ್ ಇದೆ, ಇದೇ ಥರ ಪ್ಲೈನ್ ಬ್ಲೌಸಸ್ ಅನ್ನೋದು. ಇನ್ನು ಇಲ್ಲಿ 5 ಬ್ಲೌಸ್ ಇದೆ ಫ್ರೆಂಡ್ಸ್. ಆಲ್ರೆಡಿ ನಾನು 2 ಬ್ಲೌಸ್ ಕಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಈಗ ನಾವು ಈ ಬ್ಲೌಸಸ್ಸನ್ನು ಏನು ಮಾಡಬೇಕು ಅಂದರೆ ಡಿಸೈನ್ಸ್ ಏನಾದರೂ ಬಂದಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ಡಿಸೈನ್ಸ್ ಬಂದಾಗ ಫ್ಲವರ್ ಡಿಸೈನು ಏನಾದರೂ ಬಂದಿದ್ದಾಗ ಈ ಫ್ಲವರ್ ಡೈರೆಕ್ಷನ್ ಅನ್ನೋದು ನಮಗೆ ಮೇಲಕ್ಕೆ ಬರೋ ಥರ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಬ್ಲೌಸ್ ಪೀಸಸಲ್ಲಿ ನನಗೆ ಆ ಥರ ಒಂದೇ ಕಡೆ ಡೈರೆಕ್ಷನ್ ಇರೋ ಥರ ಯಾವುದೂ ಬಂದಿಲ್ಲ ಫ್ರೆಂಡ್ಸ್. ಈ ಥರ ಬ್ಲೌಸ್ ಪೀಸನ್ನು ತಗೊಂಡು ಈ ಥರ ನಾವು ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಎಲ್ಲ ಬ್ಲೌಸಸ್ಸನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು. ಈ ಫ್ಯಾಬ್ರಿಕ್ ಅನ್ನೋದು ಒಂದೊಂದರಲ್ಲಿ ಒಂದೊಂದು ಬಿಡುತ್ತಿರುತ್ತೆ ಫ್ರೆಂಡ್ಸ್, ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಈ ಥರ ಬ್ಲೌಸ್ ಪೀಸಸ್ಸನ್ನು ಹಾಕ್ಕೊಂಡಿದ್ದೀನಿ. ಈ ಥರ ನಾನು ಒಂದು 5 ಬ್ಲೌಸ್ ಪೀಸನ್ನು ಹಾಕ್ಕೊಂಡಿದ್ದೀನಿ. ಈ ಥರ ನಾವು ಒಂದು 10 ಬ್ಲೌಸ್ವರೆಗೂ ಸಹ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು. ಆದರೆ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್, ನಾವು ಇಲ್ಲಿ ಸಿಜರಲ್ಲಿ ಕಟ್ ಮಾಡ್ಕೊಳ್ತಾ ಇರೋದ್ರಿಂದ ನಮಗೆ ಕಟ್ ಮಾಡಿಕೊಳ್ಳೋದಕ್ಕೆ ಅನುಕೂಲ ಇರೋ ಥರನೇ ನಾವು ಈ ಫ್ಯಾಬ್ರಿಕನ್ನು ಹಾಕ್ಕೊಳ್ಬೇಕು. ತುಂಬ ದಪ್ಪ ಎಲ್ಲ ಹಾಕ್ಕೊಂಡಿದ್ದೀವಿ ಅಂದರೆ ನಾವು ಸಿಜರಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಎಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಫ್ಯಾಬ್ರಿಕ್ ಮಾತ್ರ ಈ ಥರ ನೀವು ಹಾಕ್ಕೊಳ್ಳಿ. 2 ಬ್ಲೌಸ್ ಇದ್ದರೆ 2 ಬ್ಲೌಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು 5 ಬ್ಲೌಸ್ ಹಾಕ್ಕೊಂಡು ನೀವು ಕಟ್ ಮಾಡ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಎಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ಕಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಾನಿಲ್ಲಿ ಒಂದು 5 ಬ್ಲೌಸ್ ಪೀಸನ್ನು ಈ ಥರ ಒಂದ್ರ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಈಗ ನಾವೇನು ಮಾಡಬೇಕು ಅಂದರೆ, ನೋಡಿ, ಇಲ್ಲಿ ನಾನು ಆಲ್ರೆಡಿ ಒಂದು ಬ್ಲೌಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ತಗೊಳ್ಬೇಕು. ಈ ಬ್ಲೌಸ್ ಕಟಿಂಗು ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಥರ ನಾವು ಒಂದು ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿರೋ ಅದನ್ನು ತಗೊಂಡು ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು. ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಳ್ತೀವೋ ಆ ಥರ ಇದನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಳ್ಳೋವಾಗ ನೋಡ್ಕೊಳ್ಳಿ, ಈ ಕಡೆ ಎಡ್ಜಸ್ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಇದೆ ಅಂದರೆ ಅದನ್ನು ಸರಿ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇದನ್ನು ತೆಗೆದ್ಬಿಡೋಣ. ಇಲ್ಲಿ ಸ್ವಲ್ಪ ಕ್ರಾಸಸ್ ಇದೆ, ಈ ಕ್ರಾಸಸ್ ಇರೋದಕ್ಕೆ ಈ ಥರ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ಥರ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಕ್ಸ್ಟ್ರಾಸ್ನ ಕಟ್ ಮಾಡಿಕೊಂಡು ಈಗ ನಾವು ಸ್ಲೀವ್ಸನ್ನು ಇಟ್ಕೊಳ್ಬೇಕು. ಸ್ಲೀವ್ಸ್ ಇಟ್ಕೊಳ್ಳುವಾಗ ಎಡ್ಜ್ಗೆ ಇಟ್ಕೊಳ್ಳಿ. ಈ ಥರ ನೀಟಾಗಿ ಇಟ್ಕೊಂಡು ಈಗ ಈ ಸ್ಲೀವ್ಸ್ ಯಾವ ಥರ ಇದೆ ಅದೇ ಥರ ನಾವು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಪ್ಲೈನ್ ಬ್ಲೌಸ್ ಕಟ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ಸ್ಲೀವ್ಸ್ ಎಷ್ಟಿದೆ ಅಷ್ಟಕ್ಕೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ನೋಡ್ಕೊಳ್ಳಿ, ಸೆಂಟರ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಲ್ಲಿಗೊಂದು ಮಾರ್ಕು ಸಹ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇದೇ ಮೆಥಡಲ್ಲಿ ಲೈನಿಂಗ್ ಬ್ಲೌಸಸ್ಸು ಸಹ ನೀವು ಕಟ್ ಮಾಡ್ಕೊಳ್ಬೋದು. ಒಂದೇ ಅಳತೆ ಇದರಲ್ಲಿ ನಿಮಗೆ 5-6 ಬ್ಲೌಸು ಇಲ್ಲ 2-3 ಬ್ಲೌಸು ಕೊಟ್ಟಾಗ ಈ ಮೆಥಡನ್ನು ಫಾಲೋ ಮಾಡಿ ನೀವು ಕಟ್ ಮಾಡ್ಕೊಳ್ಳಿ. ತುಂಬಾ ಫಾಸ್ಟಾಗಿ ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಗೆಯೇ ತುಂಬಾ ಫಾಸ್ಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು.
ನೋಡಿ, ಈ ಥರ ನೀವು ಸ್ಲೀವ್ಸ್ ಇಟ್ಕೊಂಡೆ ಕಟ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಸ್ಲೀವ್ಸ್ನ ಈ ಥರ ಇಟ್ಕೊಂಡು ಸ್ಲೀವ್ ಯಾವ ಥರ ಇದೆ ಆ ಥರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಸಹ ಕಟ್ ಮಾಡ್ಕೊಳ್ಬೋದು. ಈ ಥರ ಕಟ್ ಮಾಡಿಕೊಂಡು ಈಗ ಈ ಮಿಡಿಲ್ ಏನಿದೆ ಅಲ್ಲಿಗೆ ಎಲ್ಲ ಫ್ಯಾಬ್ರಿಕ್ನೂ ಸಹ ಈ ಥರ ಹಿಡ್ಕೊಂಡು ನ್ಯಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ಫ್ರಂಟ್ ಶೇಪ್ ಬಂದಿರೋ ಕಡೆಯೂ ಸಹ ನೋಡಿಕೊಂಡು ನಾವು ನ್ಯಾಚ್ ಹಾಕ್ಕೊಳ್ಬೇಕು. ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ, ಈಗ ಸ್ಲೀವ್ಸನ್ನು ಪಕ್ಕಕ್ಕಿಟ್ಟು ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ಸ್ ಈ ಕಡೆ ಕಟ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಇದರಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಫ್ಯಾಬ್ರಿಕ್ ಅನ್ನೋದು ನಮಗೆ ಸಾಕಾಗೋದಿಲ್ಲ ಫ್ರೆಂಡ್ಸ್. ಈ ಫ್ಯಾಬ್ರಿಕ್ಸ್ನೆಲ್ಲನೂ ನಾವು ಈ ಥರ ಓಪನ್ ಮಾಡಿಕೊಂಡು ಈ ಥರ ನಾವು ಫೋಲ್ಡ್ ಮಾಡಿಕೊಳ್ಬೇಕು. ಎಲ್ಲ ಬ್ಲೌಸ್ ಪೀಸಸನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಓಪನ್ ಮಾಡಿಕೊಂಡು ಎಲ್ಲ ಬ್ಲೌಸಸ್ಸನ್ನು ಸಹ ಈ ಥರ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಬ್ಲೌಸ್ ಪೀಸಸ್ಸನ್ನು ಈ ಥರ ನಾವು ಫೋಲ್ಡ್ ಮಾಡಿಕೊಳ್ಬೇಕು. ಇಲ್ಲಿ ನಾನು 5 ಬ್ಲೌಸ್ ಪೀಸಸ್ಸನ್ನು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗು ನಮ್ಮ ಕಡೆ ಇರಬೇಕು, ಆಪೋಸಿಟಲ್ಲಿ ಓಪನ್ಸ್ ಇರಬೇಕು. ಹಾಗೆಯೇ ಈ ಕಡೆ ಎಡ್ಜಸ್ಸು ಸಹ ನಮಗೆ ಸ್ಟ್ರೈಟ್ ಆಗಿರಬೇಕು. ಈ ಥರ ಎಲ್ಲ ಬ್ಲೌಸ್ ಪೀಸಸ್ಸನ್ನು ಹಾಕ್ಕೊಂಡು ಈಗ ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರೋಂಥ ಬ್ಯಾಕ್ ಪಾರ್ಟ್ ತೊಗೊಳ್ಬೇಕು. ಬ್ಯಾಕ್ ಪಾರ್ಟ್ ತೊಗೊಂಡು ಇದ್ರ ಮೇಲೆ ನಾವು ಈ ಥರ ಇಟ್ಕೊಳ್ಬೇಕು. ಇಟ್ಕೊಂಡಾಗ ಈ ಕಡೆ ಈ ಬೆನ್ನಿನ ಭಾಗ ಏನಿದೆ ಇದನ್ನು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು. ಯಾವುದೇ ಥರ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಇರಬಾರ್ದು ಫ್ರೆಂಡ್ಸ್. ಹಾಗೆಯೇ ನೆಕ್ ವಿಡ್ತು ಸಹ ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ. ಒಂದ್ಸಲ ನೀವು ಟೇಪಿಂದ ಚೆಕ್ ಮಾಡಿಕೊಂಡು ಇಟ್ಕೊಳ್ಳಿ. ಇಲ್ಲೇ ತುಂಬ ಜನ ಮಿಸ್ಟೇಕ್ಸ್ ಅನ್ನೋದು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಇಲ್ಲೇನಾದರೂ ನಾವು ಮಿಸ್ಟೇಕ್ ಮಾಡಿದ್ದೀರಿ ಅಂದರೆ ಖಂಡಿತ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ ಆ್ಯಂಡ್ ಶೋಲ್ಡರ್ ವಿಡ್ತ್ ಅನ್ನೋದು ನಮಗೆ ಜಾಸ್ತಿ ಅನ್ನೋದು ಆಗಬಾರ್ದು. ಇದನ್ನು ಈ ಥರ ಚೆಕ್ ಮಾಡಿಕೊಂಡು ನಾವು ಇದರಲ್ಲಿ ಎಷ್ಟಿಟ್ಟಿರ್ತೀವೋ ಅಷ್ಟಕ್ಕೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಈ ಫ್ಯಾಬ್ರಿಕನ್ನು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಫ್ಯಾಬ್ರಿಕ್ ಏನಾದರೂ ನಿಮಗೆ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಅನಿಸಿದರೆ ಒಂದು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಎಲ್ಲ ಫ್ಯಾಬ್ರಿಕ್ಗೂ ಸೇರಿಸಿ ಈ ಗುಂಡು ಪಿನ್ನನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡಿದ್ದೀರಿ ಅಂದರೆ ಇದು ಸ್ಟಿಪ್ ಆಗಿರುತ್ತೆ, ಈಸಿಯಾಗಿ ನಾವು ಕಟ್ ಮಾಡ್ಕೊಳ್ಬೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ನಮಗೆ ತುಂಬ ಬ್ಲೌಸಸ್ ಎಲ್ಲ ಕೊಟ್ಟಾಗ ನಾವು ಇದೇ ಮೆಥಡನ್ನು ಫಾಲೋ ಮಾಡಿ ಬ್ಲೌಸನ್ನು ಕಟ್ ಮಾಡ್ಕೊಳ್ತೀವಿ. ಇದು ನಾವು ಒಂದು 5 ನಿಮಿಷದಲ್ಲಿ ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಅನ್ನೋದು ಹಿಡಿಯುತ್ತೆ. ನಿಮಗೆ ಎಕ್ಸ್ಪ್ಲೈನ್ ಮಾಡದೆ ನಾವೇನಾದರೂ ಕಟ್ ಮಾಡ್ಕೊಳ್ಬೇಕು ಅಂದರೆ ಇದು 5 ನಿಮಿಷದಲ್ಲಿ ನಾವು ಕಟ್ಟಿಂಗನ್ನು ಮಾಡ್ಕೊಳ್ತೀವಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಎಲ್ಲ ಫ್ಯಾಬ್ರಿಕ್ನೂ ಹಿಡ್ಕೊಂಡು ನ್ಯಾಚ್ ಹಾಕ್ಕೊಳ್ಳಿ. ಹಾಗೆಯೇ ಚೆಸ್ಟ್ ಲೂಸ್ ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೂ ಸಹ ಈ ಥರ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತಲ್ಲ, ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದನ್ನು ನೋಡೋಣ. ನೋಡಿ, ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಫ್ಯಾಬ್ರಿಕ್ ಇದೇ ಥರ ಇಟ್ಕೊಳ್ಳಿ. ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಇದೇ ಥರ ಇಟ್ಕೊಳ್ಬೇಕು. ಇದೇ ಥರ ಇಟ್ಕೊಂಡು ಈಗ ಫ್ರಂಟ್ ಪಾರ್ಟ್ ತಗೊಳ್ಳೋಣ. ಫ್ರಂಟ್ ಪಾರ್ಟ್ ತಗೊಳ್ಬೇಕು. ಈ ಫ್ರಂಟ್ ಪಾರ್ಟು ನಾವು ಯಾವ ಕಡೆ ಆದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಹೊಕ್ಸ್ಪಟ್ಟಿ ಕಾಜಾಪಟ್ಟಿ ಪಾರ್ಟು ಈ ಕಡೆ ಆದರೂ ಹಾಕ್ಕೊಳ್ಬೋದು, ಈ ಕಡೆ ಆದರೂ ಹಾಕ್ಕೊಳ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ನಮಗೆ. ನಾನಿಲ್ಲಿ ಈ ಕಡೆಗೆ ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಇಲ್ಲಿ ಫ್ಯಾಬ್ರಿಕ್ ಅನ್ನೋದು ನಾನು ಉಳಿಸ್ಕೊಳ್ತಾ ಇದ್ದೀನಿ, ನೆಕ್ ಪೀಸ್ಗೆ ಬೇಕಾಗುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಉಳಿಸ್ಕೊಂಡು ಈ ಕಡೆಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಕಡೆ ಎಡ್ಜಸ್ಸು ಸ್ಟ್ರೈಟ್ ಆಗಿರೋ ಥರ ನೀಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಫ್ರಂಟ್ ಪಾರ್ಟಲ್ಲೂ ಸಹ ನಾವು ನೆಕ್ ವಿಡ್ತನ್ನು ಚೆಕ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇದು ಕಂಪಲ್ಸರಿ ನಾವು ಫಾಲೋ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ 1/2 ಇಂಚ್ ಬಿಟ್ಟಿದ್ದೀವಿ. ಹಾಗೆಯೇ ಫ್ರಂಟಲ್ಲಿ ನೆಕ್ ವಿಡ್ತು 5.5 ಇಂಚ್ ಇಟ್ಟಿದ್ದೀವಿ. ಟೋಟಲ್ಲಾಗಿ ಇಲ್ಲಿ 6 ಇಂಚ್ ಬರೋ ಥರ ನಾವು ಮಾರ್ಕ್ ಮಾಡಿಕೊಂಡು ಇಟ್ಕೊಳ್ಬೇಕು. ಇಲ್ಲಿಗೆ 6 ಇಂಚ್ ಬರುತ್ತೆ ನನಗೆ. ಈ ಥರ ಮಾರ್ಕ್ ಮಾಡಿಕೊಂಡು ಈ ನೆಕ್ ಪಾರ್ಟನ್ನು ಸ್ವಲ್ಪ ಸರಿಸ್ಕೊಳ್ಳಿ. ಈ ಥರ ನೀಟಾಗಿ ಈ ನೆಕ್ ಪಾರ್ಟ್ ಹತ್ರ ಚೆಕ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಈ ಥರ ಹಾಕ್ಕೊಂಡು ಇದಕ್ಕೂ ಸಹ ಒಂದು ಗುಂಡು ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಗುಂಡು ಪಿನ್ ಹಾಕ್ಕೊಂಡು ಈಗ ಫ್ರಂಟ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಇದನ್ನು ಕಟ್ ಮಾಡ್ಕೊಳ್ಳೋಣ.
ಹಾಗೆಯೇ ಇಲ್ಲಿ ನಾನು ಈ ಪೀಸಲ್ಲಿ ಪೀಸ್ ಅನ್ನೋದು ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಇದರಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಆಲ್ರೆಡಿ ಇದ್ರ ಕಟ್ಟಿಂಗ್ ತೋರಿಸಿದಾಗ ನೀವು ಗಮನಿಸಿರಬೇಕು, ಇಲ್ಲಿ ನನಗೆ ಪೀಸ್ ಅನ್ನೋದು ಜಾಯಿಂಟ್ ಬೀಳುತ್ತೆ. ಇಲ್ಲಿ ನಮಗೆ ಫ್ಯಾಬ್ರಿಕ್ ಇರೋದ್ರಿಂದ ಇದರಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. 1 ಇಂಚು ನಾವು ಎಕ್ಸ್ಟ್ರಾನ ತೊಗೊಳ್ಬೇಕಲ್ವಾ, ಅದನ್ನು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಡಾಟ್ಸು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಈ 3 ಡಾಟು ಅಲ್ಲಿಗೆ ನ್ಯಾಚ್ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ಡಾಟ್ಸನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಸಹ ಕಟ್ ಮಾಡ್ಕೊಂಡಾಯ್ತಲ್ಲ. ಈ ಡಾಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಪಾರ್ಟಲ್ಲಿ ಏನು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಲೆಂತಿಗೆ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟು ಆಯ್ತಲ್ಲ, ಈಗ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಬೇಕು. ಶೇಪ್ ಬೆಲ್ಟ್ಗೆ ಇಲ್ಲಿ ಕೆಳಗಡೆ ಉಳಿದಿರೋ ಪೀಸಲ್ಲೇ ಕಟ್ ಮಾಡ್ಕೊಳ್ಳಿ. ಶೇಪ್ ಬೆಲ್ಟ್ ಪೀಸು ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರ್ತೀವಿ, ಇದನ್ನು ತಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಶೇಪ್ ಬೆಲ್ಟ್ ಎಷ್ಟಿದೆ ಅಷ್ಟಕ್ಕೆ ಇದನ್ನು ಸಹ ಕಟ್ ಮಾಡ್ಕೊಳ್ಬೇಕು. ಈ ಫ್ಯಾಬ್ರಿಕ್ ಏನಾದರೂ ನಿಮಗೆ ಉಳಿದಿದೆ ಅಂದರೆ ಇದೇ ಥರದ 2-2 ಪೀಸನ್ನು ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಶೇಪ್ ಬೆಲ್ಟ್ ಆಯಿತು. ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಆಯಿತು, ಸ್ಲೀವ್ಸ್ ಆಯಿತು, ಬ್ಯಾಕ್ ಪಾರ್ಟ್ ಆಯ್ತಲ್ವಾ. ಈಗ ನಾವು ಈ ನೆಕ್ ಪೀಸಸ್ಸನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ಲೈನ್ ಬ್ಲೌಸ್ಗಳಲ್ಲಿ ನೀವು ಪೈಪಿಂಗ್ ಕೊಡಬೇಕಾದ್ರೆ ಇದೇ ಫ್ಯಾಬ್ರಿಕಲ್ಲೇ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಎಮ್ಮಿಂಗ್ ಪಟ್ಟಿ ಕೊಡ್ತೀನಿ ಅಂದರೆ ಇದೇ ಕಲರು ಬೇರೆ ಫ್ಯಾಬ್ರಿಕಲ್ಲೂ ಸಹ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಪೈಪಿಂಗ್ ಕೊಡ್ತಾ ಇರೋದ್ರಿಂದ ಇದೇ ಫ್ಯಾಬ್ರಿಕಲ್ಲೇ ಕಟ್ ಮಾಡ್ಕೊಳ್ತೀನಿ. ಈ ಕ್ಲಾತನ್ನು ಕ್ರಾಸ್ ಪೀಸಸನ್ನು ತಗೊಳ್ಬೇಕು. ಕ್ರಾಸ್ ಪೀಸ್ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಪೀಸಸನ್ನು ತಗೊಂಡು ಇದರಲ್ಲಿ ನಮಗೆ 2-2 ಪೀಸ್ ಅನ್ನೋದಿರುತ್ತೆ. 2-2 ಪೀಸ್ ಅನ್ನೋದು ನಮಗೆ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಒಂದೊಂದು ಪೀಸನ್ನು ತೆಗೆದು ಒಂದೊಂದು ಪೀಸು ನಾವು ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ಹೌದು, ನಾನು ಒಂದು ಪೀಸು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ಫ್ಯಾಬ್ರಿಕ್ ಈ ಥರ ಹಾಕ್ಕೊಂಡು ಇಲ್ಲೊಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು 1/4 ಇಂಚ್ 1/4 ಇಂಚ್ಗೆ ಈ ಥರ ಲೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಫುಲ್ ಡೀಟೇಲಾಗಿ ಯಾವ ರೀತಿ ನಾವು ಪ್ಲೈನ್ ಬ್ಲೌಸ್ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಕ್ರಾಸ್ ಪೀಸಸ್ಸು 1/4 ಪೀಸ್ ಕಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ ನಿಮಗೆ. ಎಲ್ಲ ಪೀಸಸ್ಸಲ್ಲೂ ಇದೇ ಥರ ನೀವು ಕಟ್ ಮಾಡ್ಕೊಳ್ಬೇಕು. ಈಗ ನಾವು ಎಲ್ಲ ಪೀಸಸ್ಸನ್ನು ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇದು ನಾವು ಆಲ್ರೆಡಿ ಕಟ್ ಮಾಡಿಕೊಂಡಿದ್ದಂಥ ಬ್ಲೌಸ್ ಪೀಸು, ಇದನ್ನು ಪಕ್ಕಕ್ಕಿಡೋಣ. ಇದನ್ನು ಪಕ್ಕಕ್ಕಿಟ್ಟು ಒಂದೊಂದು ಕಲ್ಲರು ನಾವು ಈ ಥರ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇದೊಂದು ಕಲ್ಲರು, ಇದೊಂದು ಕಲ್ಲರು, ಇದು ಒಂದು ಕಲ್ಲರು, ಹಾಗೇ ಇದೊಂದು ಕಲ್ಲರು, ಇದೊಂದು ಕಲ್ಲರು, ಈ ಥರ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಈಗ ಬಾಡಿ ಪಾರ್ಟ್ಸಲ್ಲೂ ಇದೇ ಥರ ನಾವು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇದರದ್ದು ಇದು ಸ್ಲೀವು, ಫ್ರಂಟ್ ಪಾರ್ಟು, ಶೇಪ್ ಬೆಲ್ಟು ಎಲ್ಲನೂ ಸಹ ಇದೇ ಥರ ನಾವು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇದರಲ್ಲಿ ಶೇಪ್ ಬೆಲ್ಟ್ ಪೀಸನ್ನು ಸಹ ಸೇಮ್ ಕಲ್ಲರು ನಾವು ತಗೊಂಡು ಇಟ್ಕೊಳ್ಬೇಕು. ಈ ಥರ ಎಲ್ಲ ಪೀಸಸ್ಸು ನಾವು ಸಪ್ರೇಟ್ ಮಾಡಿಕೊಂಡು ಹಾಗೆಯೇ ನಮಗೆ ಉಳಿದಿರೋ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನು ಸಹ ನಾವು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಯಾವ್ಯಾವ ಕಲ್ಲರ್ದು ಯಾವ ಪೀಸು ಅಂತ ನೋಡಿಕೊಂಡು ಆಯಾ ಕಲ್ಲರ್ಗೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು. ಯಾವುದೇ ಪೀಸನ್ನು ನೀವು ವೇಸ್ಟ್ ಮಾಡ್ಕೊಳ್ಳೋ ಆಗಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಇದರಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೆ ಕಟ್ ಮಾಡ್ಕೊಳ್ಬೇಕು, ಹಾಗೆಯೇ ನೆಕ್ ಪೀಸಸ್ಸು ಸಹ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಸಣ್ಣ ಪೀಸನ್ನು ಬಿಡದೆ ನೀವು ಎತ್ತಿಟ್ಕೊಳ್ಬೇಕಾಗುತ್ತೆ. ಎಲ್ಲ ಪೀಸಸ್ಸು ಈ ಥರ ಸಪ್ರೇಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಕಟ್ಟಿಟ್ಕೊಳ್ಳಿ. ಒಂದು ದಾರನ ತಗೊಂಡು ಈ ಥರ ಕಟ್ಟಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಈ ಥರ
ಎಲ್ಲ ಪೀಸಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಎಷ್ಟು ಬ್ಲೌಸ್ ಪೀಸ್ ಒಂದೇ ಅಳತೆದು ಕೊಟ್ಟಿರ್ತಾರೋ ಅಷ್ಟು ಪೀಸನ್ನು ಈ ಥರ ನೀವು ಕಟ್ ಮಾಡಿ ಇಟ್ಕೊಂಬಿಡಿ. ಫಸ್ಟು ಈ ಥರ ಕಟ್ ಮಾಡಿ ಮೊದಲೇ ಇಟ್ಕೊಂಬಿಟ್ಟಿದ್ದೀರಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಇರುತ್ತೆ. ಹಾಗೆಯೇ ಪ್ರತಿಯೊಂದನ್ನು ನೀವು ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀರಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಕನ್ಫ್ಯೂಸ್ ಇಲ್ಲದೆ ತುಂಬಾ ಈಸಿಯಾಗಿ ಬೇಗ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಹಾಗೆಯೇ ನೀವು ಯಾವ ಅಳತೆಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೇಕೋ ಅದೇ ಅಳತೆ ಬ್ಲೌಸ್ ತಗೊಂಡು ಈ ಬ್ಲೌಸ್ ಪೀಸಸ್ನೆಲ್ಲ ಅದರಲ್ಲಿ ಈ ಥರ ಸುತ್ತಿಟ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಈಸಿ ಆ್ಯಂಡ್ ಫಾಸ್ಟಾಗಿ 5 ಬ್ಲೌಸನ್ನು ಕಟ್ ಮಾಡಿ ತೋರಿಸಿದ್ದೀನಿ. ಒಂದೇ ಅಳತೆಯಲ್ಲಿ ನಮಗೆ ಒಂದು 10 ಬ್ಲೌಸ್ ಬಂದರೂ ಸಹ ಈ ಟಿಪ್ಸನ್ನು ಫಾಲೋ ಮಾಡಿ ನಾವು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ತುಂಬಾ ಫಾಸ್ಟಾಗಿ ಕಟ್ ಮಾಡ್ಕೊಳ್ಬೋದು. ಹಾಗೆಯೇ ತುಂಬಾ ಫಾಸ್ಟಾಗಿ ಸ್ಟಿಚ್ಚು ಸಹ ಮಾಡ್ಕೊಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.